ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ನೀವು ಏನಾದರೂ ಹೊರಗಡೆ ನಿಮ್ಮ ವಾಹನವನ್ನು ನಿಲ್ಲಿಸ್ತಿದ್ರೆ ಹಾಗಿದ್ದಲ್ಲಿ ನೀವು ನಿದ್ದೆ ಮಾಡೋ ಹಾಗೆಯೇ ಇಲ್ಲ, ಯಾಕಂದರೆ ಅದು ಸೇಫ್ ಅಲ್ಲ. ಇಂತಹ ಪರಿಸ್ಥಿತಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಿರ್ಮಾಣವಾಗಿದೆ. ಮನೆಗಳ್ಳರು ಸರಗಳರ ಜೊತೆ ಈಗ ವಾಹನದ ಚಕ್ರಗಳನ್ನು ಕದ್ದೊಯ್ಯುವ ಚಾಲಾಕಿ ಕಳ್ಳರು ಇದ್ದಾರೆ. ಹೀಗಾಗಿ ವೀಲ್ ಕಳ್ಳರು ವಾಹನದ ಮಾಲೀಕರಿಗೆ ತಲೆನೋವಾಗಿ ಪರಿಣಮಿಸಿದ್ದಾರೆ. ಹೌದು, ಹೆಬ್ಬಾಳ ಪೊಲೀಸ್ ಠಾಣೆಯ ಕುಗಳತೆಯ ದೂರದಲ್ಲಿ ಗೂಡ್ಸ್ ಆಟೋದ ಹಿಂಬದಿಯ ಎರಡು ಚಕ್ರಗಳನ್ನು ಹಾಗೂ ಮತ್ತೊಂದು ಗೂಡ್ಸ್ ಆಟೋದ ಸ್ಟೆಪ್ನಿಯನ್ನೇ ಕಳ್ಳತನ ಮಾಡಿದ್ದು ಬೆಳಿಗ್ಗೆ ವಾಹನದ ಚಾಲಕರು ಬಂದಾಗ ಪ್ರಕರಣ ಬೆಳಕಿಗೆ ಬಂದಿದೆ. ನಿನ್ನೆ ರಾತ್ರಿ ಕೆಲಸ ಮುಗಿಸಿ 9 ಗಂಟೆಗೆ ಇಲ್ಲಿ ವಾಹನ ನಿಲ್ಲಿಸಿ ಹೋಗಿದ್ದೆ. ನಾನು ಯಾವಾಗಲೂ ಇಲ್ಲೇ ನಿಲ್ಲಿಸೋದು, ಇಷ್ಟು ದಿನ ಏನೂ ಆಗಿರಲಿಲ್ಲ. ಆದರೆ ನಿನ್ನೆ ನಿಲ್ಲಿಸಿ ಹೋಗಿ ಇಂದು ಬೆಳಿಗ್ಗೆ 6 ಗಂಟೆಗೆ ಬಂದು ನೋಡಿದಾಗ ಮುಂಭಾಗದ ಎರಡು ಚಕ್ರಗಳನ್ನು ಕಳ್ಳರು ಕದ್ದಿದ್ದಾರೆ. ಪಕ್ಕದಲ್ಲಿ ನಿಲ್ಲಿಸಲಾದ ಮತ್ತೊಂದು ವಾಹನದ ಸ್ಟೆಪ್ನಿ ಸಹ ಕದ್ದಿದ್ದಾರೆ. ಮೊದಲೇ ಕೊರೋನಾ ಸಂಕಷ್ಟದಲ್ಲಿದ್ದೇವೆ, ಈ ರೀತಿ ಕಳ್ಳತನ ಮಾಡಿದ್ರೆ ನಮ್ಮ ಜೀವನ ನಡೆಸೋದಾದ್ರೂ ಹೇಗೆ? ಪೊಲೀಸ್ ಠಾಣೆ ಇಲ್ಲೇ ಪಕ್ಕದಲ್ಲಿದ್ರೂ ಕಳ್ಳತನ ನಡೆದಿದೆ, ನಾವು ಯಾರ ಬಳಿ ಇರೋದು ಅಂತ ವಾಹನ ಚಾಲಕರು ಅಳಲು ತೋಡ್ಕೊಂಡಿದ್ದಾರೆ. ಮೈಸೂರಿನಲ್ಲಿ ಕಳ್ಳರ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಿದೆ, ಇದಕ್ಕೆ ಕಡಿವಾಣ ಹಾಕಬೇಕೆಂದು ಸಾರ್ವಜನಿಕರ ಒತ್ತಾಯವೂ ಇದೆ. ಇನ್ನು ಈ ಸಂಬಂಧ ಹೆಬ್ಬಾಳು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಎರಡು ಕಡೆ ವೀಲ್ನು ಬಿಚ್ಕೋಗೋರೆ ಹೆಬ್ಬಾಳು ಪೊಲೀಸ್ ಸ್ಟೇಷನ್ ಹತ್ತಿರ ಪಕ್ಕದಲ್ಲೇ. ಆಮೇಲೆ ಈ ಗಾಡಿದು ಸ್ಟೆಪ್ನಿ ಬಿಚ್ಕೋಗಿದ್ದಾರೆ. ಕ್ರಾಸು ಹೆಬ್ಬಾಳು ತರ್ ಸ್ಟೇಜು ರೆವಿನ್ಯೂ ಬಡಾವಣೆ ಸುಬ್ರಹ್ಮಣ್ಯ ನಗರ ಹೆಬ್ಬಾಳು ಪೊಲೀಸ್ ಸ್ಟೇಷನ್ ಪಕ್ಕದ ಕ್ರಾಸಲ್ಲೇ ಹಿಂಗಾಗಿದೆ. ಹೆಬ್ಬಾಳು ಸ್ಟೇಷನ್ ಒಂದು 4-6 ಇಂಚು 100 ಮೀಟ್ರು ಹೆಬ್ಬಾಳು ಸ್ಟೇಷನ್ಗೆ ನಮ್ಮ ಗಾಡಿಗೂ 100 ಮೀಟ್ರು ಈ ಥರ ಕಳ್ತನ ಆಗಿದೆ.